ವೈದಿಕ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ನವಗ್ರಹಗಳು ನಿರ್ದಿಷ್ಟ ಸಮಯದಲ್ಲಿ ರಾಶಿಯನ್ನು ಬದಲಾಯಿಸುತ್ತವೆ. ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿ ಸಾಗಿದರೆ ಅವು ಶುಭಯೋಗಗಳನ್ನು ಸೃಷ್ಟಿಸುತ್ತವೆ. ಅದು ಮಾನವನ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಅದೇ ರೀತಿ ಶನಿ ಮತ್ತು ಶುಕ್ರರಿಂದ ಎರಡು ರೀತಿಯ ಮಂಗಳಕರ ರಾಜಯೋಗಗಳು ರೂಪುಗೊಳ್ತಾ ಇವೆ. ಒಂದು ಶಶರಾಜಯೋಗ, ಇನ್ನೊಂದು ಮಾಲವ್ಯ ರಾಜಯೋಗ. ಸುಮಾರು 30 ವರ್ಷ ಆಗಿರಬಹುದು. ಅದಾದ ನಂತರ ಈಗ ಎರಡು ರಾಜಯೋಗಗಳು ಒಂದೇ ಸಮಯದಲ್ಲಿ ಈಗ ರೂಪುಗೊಳ್ತಾ ಇವೆ, ಅಭಿವೃದ್ಧಿಗೊಂಡಿವೆ. ಈ ಎರಡು ರಾಜಯೋಗಗಳ ಪ್ರಭಾವ ಎಲ್ಲ 12 ರಾಶಿಗಳ ಮೇಲೂ ಕೂಡ ಕಂಡುಬಂದರೂ ಅದರಲ್ಲೂ ಪ್ರಮುಖವಾಗಿ ಈ ರಾಜಯೋಗಗಳು ಕೆಲವು ರಾಶಿಗಳಿಗೆ ಬಹಳ ಅದೃಷ್ಟವನ್ನು ನೀಡ್ತವೆ. ಹಾಗಾದರೆ ಅದೃಷ್ಟವನ್ನು ಪಡೆದಂತಹ ಈ ಎರಡೂ ರಾಜಯೋಗಗಳಿಂದ ಅದೃಷ್ಟ ಪಡೆಯುವಂತಹ ಆ ರಾಶಿಗಳು ಯಾವ್ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಶಶಂ ರಾಜಯೋಗ ಮತ್ತು ಮಾಲವ್ಯ ರಾಜಯೋಗಗಳು ಅದ್ಭುತವಾದ ಫಲಿತಾಂಶವನ್ನು ನೀಡುತ್ತವೆ. ಮುಖ್ಯವಾಗಿ ಈ ಅವಧಿಯಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ. ವೃತ್ತಿ ಜೀವನದ ವಿಷಯದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಗುರಿಗಳನ್ನು ಸುಲಭವಾಗಿ ಸಾಧಿಸ್ತೀರಿ. ನೀವೇನು ಹೆಜ್ಜೆ ಇಟ್ಟರೂ ಅದರಲ್ಲಿ ಯಶಸ್ಸು ನಿಮಗೆ ಸಿಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ, ನಿಮ್ಮ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಾಗತ್ತೆ, ಮತ್ತು ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗತ್ತೆ. ಮಿಥುನ ರಾಶಿಯವರಿಗೆ ಉನ್ನತ ಅಧಿಕಾರಿಗಳು, ಮಿಥುನ ರಾಶಿಯ ಉನ್ನತ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯಿಂದ ನೀವು ಇನ್ನಿತರರನ್ನು ಆಕರ್ಷಿತರನ್ನಾಗಿ ಮಾಡ್ತೀರಿ. ನಿಮ್ಮ ಕೆಲಸದಿಂದ ಬೇರೆಯವರು ಆಕರ್ಷಿತರಾಗ್ತಾರೆ. ಈ ಅವಧಿಯಲ್ಲಿ ಕೆಲವರಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಯಾಕಂದರೆ ನಿಮ್ಮ ಕೆಲಸದ ಒಂದು ದಕ್ಷತೆಯಿಂದಾಗಿ ನೀವು ಹೆಚ್ಚಿನ ಸ್ಥಾನಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಮಿಥುನ ರಾಶಿಯವರಿಗೆ ವ್ಯಾಪಾರಿಗಳಿದ್ದರೆ ಅವರಿಗೆ ಉತ್ತಮ ಲಾಭ ದೊರೆಯುತ್ತೆ, ಒಳ್ಳೆ ವ್ಯಾಪಾರ ಆಗುತ್ತೆ, ಧನಲಾಭ ಆಗುತ್ತೆ. ಈ ಎರಡು ರಾಜಯೋಗಗಳಿಂದಾಗಿ, ಶಶರಾಜಯೋಗ ಮತ್ತು ಮಾಲವ್ಯ ರಾಜಯೋಗ, ಈ ಎರಡು ರಾಜಯೋಗಗಳಿಂದ ಆದಾಯದಲ್ಲಿ ಉತ್ತಮ ಏರಿಕೆ ಕಂಡು ಬರುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕೆಲವರಿಗೆ ಆಸ್ತಿ ಖರೀದಿಗೆ ಅವಕಾಶ ಸಿಗುತ್ತೆ. ನೀವು ಬಹಳ ದಿನಗಳಿಂದ ಏನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದರೆ ಆಸ್ತಿ ಖರೀದಿ ಮಾಡಬೇಕು ಅಂತ, ಖಂಡಿತವಾಗಲೂ ಕೂಡ ಭೂಮಿ ಖರೀದಿ ಮಾಡುವಂತಹ ಯೋಗ ಮಿಥುನ ರಾಶಿಯವರಿಗಿದೆ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು. ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ. ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಶಶ ಮತ್ತು ಮಾಲವ್ಯ ರಾಜಯೋಗ ಅನ್ನುವಂಥದ್ದು ಬಹಳ ಅತ್ಯುತ್ತಮವಾದಂತಹ ಲಾಭವನ್ನು ನೀಡುವಂತಹ ರಾಜಯೋಗಗಳು. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತೆ. ನಿಮ್ಮ ಹಿರಿಯ ಅಧಿಕಾರಿಗಳು ಅಥವಾ ನಿಮ್ಮ ಮೇಲಿನವರು ಏನಿದ್ದಾರೆ ಅವರು ನಿಮ್ಮ ಕೆಲಸವನ್ನು ಪ್ರಶಂಸೆ ಮಾಡ್ತಾರೆ, ಹೊಗಳ್ತಾರೆ. ಇದರಿಂದ ನಿಮಗೆ ನಿಮ್ಮ ಕೆಲಸದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಅದರ ಜೊತೆಗೆ ನಿಮಗೆ ಸಂಬಳ ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದೆ. ಜಾಸ್ತಿ ಮಾಡ್ತಾರೆ ನಿಮ್ಮ ಕೆಲಸ ನೋಡಿ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಹಣಕಾಸಿಗೆ ಯಾವುದು ಸಮಸ್ಯೆ ಇರೋದಿಲ್ಲ ಕರ್ಕಾಟಕ ರಾಶಿಯವರಿಗೆ. ಹಾಗೆ ನೀವು ಬಹು ಆದಾಯದ ಮೂಲಗಳಿಂದ ಹಣವನ್ನು ಗಳಿಸಿ, ಅಂದರೆ ಬಹು ಆದಾಯದ ಮೂಲಗಳಿಂದ ಬೇರೆ ಬೇರೆ ಕಡೆಗಳಿಂದ ನಿಮಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ನೀವು ಹಣವನ್ನು ಪಡಿತೀರಿ, ಆದಾಯ ಹರಿದು ಬರುತ್ತೆ, ಬೇರೆ ಬೇರೆ ಮೂಲಗಳಿಂದ ಧನಲಾಭ ಆಗತ್ತೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ, ಇನ್ನೂ ಸ್ಟ್ರಾಂಗ್ ಆಗ್ತೀರಿ ನೀವು ಹಣಕಾಸಿನ ವಿಚಾರದಲ್ಲಿ. ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಬಲವಾಗಿರುತ್ತೆ ಮತ್ತು ಉತ್ತಮ ಕೂಡ ಆಗಿರುತ್ತೆ. ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭ ದೊರೆಯಲಿದೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿರುತ್ತೆ. ಇನ್ನು ಸಿಂಹರಾಶಿ.
ಸಿಂಹರಾಶಿಯವರಿಗೆ ಶಶ ಮತ್ತು ಮಾಲವ್ಯ ರಾಜಯೋಗ ಅನ್ನುವಂಥದ್ದು ಅತ್ಯಂತ ಉಜ್ವಲ ಫಲಿತಾಂಶಗಳನ್ನು ಕೊಡುತ್ತೆ. ಇದು ಉತ್ತಮ ಆರ್ಥಿಕ ಲಾಭವನ್ನು ಕೂಡ ತರುವಂತಹ ರಾಜಯೋಗ ಸಿಂಹರಾಶಿಯವರಿಗೆ. ನೀವು ವಿದೇಶಕ್ಕೆ ಹೋಗುವಂತಹ ಆಸೆ ಬಹಳ ದಿನಗಳಿದ್ದರೆ ಅದು ಕೂಡ ಈ ಯೋಗ ಕಾಲದಲ್ಲಿ ನೆರವೇರುತ್ತೆ. ವ್ಯಾಪಾರಿಗಳಿಗೆ ಸಿಂಹರಾಶಿಯ ವ್ಯಾಪಾರಿಗಳಿದ್ದರೆ ಅನಿರೀಕ್ಷಿತವಾಗಿ ಉತ್ತಮ ಲಾಭ ದೊರೆಯುತ್ತೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ನೀವು ವಿವಿಧ ಆದಾಯಗಳ ಮೂಲಗಳಿಂದ ಬೇರೆ ಬೇರೆ ಆದಾಯದ ಮೂಲಗಳಿಂದ ಹಣವನ್ನು ಗಳಿಸ್ತೀರಿ. ನೀವು ಈಗಾಗಲೇ ಎಲ್ಲಾದರೂ ಹೂಡಿಕೆ ಮಾಡಿದ್ದಿದ್ದರೆ ಸಿಂಹರಾಶಿಯವರು ಅದರಿಂದನೂ ಕೂಡ ನಿಮಗೆ ಅನಿರೀಕ್ಷಿತವಾದಂಥ ಆದಾಯವನ್ನು ಪಡೆಯುವಂಥ ಸಾಧ್ಯತೆಗಳಿವೆ. ಸಂಗಾತಿಯೊಂದಿಗೆ ಬಾಂಧವ್ಯ ಹೆಚ್ಚಾಗುತ್ತೆ. ವಿವಾಹಿತರು ಮಕ್ಕಳ ಲಾಭವನ್ನು ಪಡೀತಾರೆ. ಅಂದರೆ ಬಹಳ ವರ್ಷಗಳಿಂದ ಮಕ್ಕಳು ಆಗದೇ ಇದ್ದರೆ ಆ ಒಂದು ನಿರೀಕ್ಷೆಯಲ್ಲಿದ್ದರೆ, ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿದ್ದರೆ ಖಂಡಿತವಾಗಲೂ ಮಕ್ಕಳ ಲಾಭ ಸಂತಾನ ಭಾಗ್ಯ ಆಗುತ್ತೆ. ಆರೋಗ್ಯದ ವಿಷಯದಲ್ಲಿ ಶೀತ ಮತ್ತು ಕೆಮ್ಮಿನ ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಶಶ ಮತ್ತು ಮಾಲವ್ಯ ರಾಜಯೋಗ ಅದೃಷ್ಟವನ್ನು ತರ್ತವೆ. ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯುತ್ತೆ. ತುಲಾರಾಶಿ ವ್ಯಾಪಾರಿಗಳಿಗೆ ಉದ್ಯೋಗಿಗಳಿದ್ದರೆ ಅವರಿಗೆ ಬಡ್ತಿ ಸಿಗತ್ತೆ. ಮತ್ತು ಹೊಸ ಯೋಜನೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ ಅವಕಾಶ ಸಿಗತ್ತೆ. ಮತ್ತು ನೀವು ನಿಮ್ಮ ಕೌಶಲ್ಯವನ್ನು ತೋರಿಸ್ತೀರಿ. ಮತ್ತು ಉನ್ನತ ಅಧಿಕಾರಿಗಳನ್ನು ನೀವು ಆಕರ್ಷಣೆ ಮಾಡ್ತೀರಿ. ಅಂದರೆ ನಿಮ್ಮ ಮೇಲಿನವರನ್ನು ನೀವು ಆಕರ್ಷಿಸ್ತೀರಿ. ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ನೀವು ಭೂಮಿ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡ್ತೀರಿ. ಮಾಧ್ಯಮ, ಫ್ಯಾಷನ್ ಡಿಸೈನ್, ಈ ಕ್ಷೇತ್ರದಲ್ಲಿರುವಂತಹ ತುಲಾರಾಶಿಯವರು ನೋಡಿ, ಅವರಿಗೆ ಸಂಬಳದೊಂದಿಗೆ ಒಳ್ಳೊಳ್ಳೆ ಕಡೆಗಳಲ್ಲಿ ಆಫರ್ ಬರುತ್ತೆ, ಉದ್ಯೋಗಾವಕಾಶದ ಆಫರ್ ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಾಗ ಕಾಡ್ತವೆ ತುಲಾರಾಶಿಯವರಿಗೆ. ಆದಾಗ್ಯೂ ಕೂಡ ಅದರ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲ. ಆರೋಗ್ಯ ಒಂದು ರೀತಿ ಸಾಮಾನ್ಯವಾಗಿರುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಶಶ ಮತ್ತು ಮಾಲವ್ಯ ರಾಜಯೋಗ ಲಾಭದಾಯಕವಾಗಿರುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ಯಶಸ್ಸು ನಿಮಗೆ ಸಿಗತ್ತೆ. ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸು ಸಿಗುತ್ತೆ ಕುಂಭರಾಶಿಯವರಿಗೆ. ನೀವು ಬಡ್ತಿ ಮತ್ತು ಸಂಬಳ ಹೆಚ್ಚಳಕ್ಕಾಗಿ ಕಾಯ್ತಾ ಇದ್ದರೆ ಈ ಅವಧಿಯಲ್ಲಿ ನಿಮಗೆ ಖಂಡಿತವಾಗಲೂ ಅದರ ಲಾಭ ಕೂಡ ಸಿಗುತ್ತೆ, ಅವಕಾಶ ಕೂಡ ಇದೆ. ಅಂದರೆ ಸಂಬಳ ಜಾಸ್ತಿ ಆಗುತ್ತೆ, ಬಡ್ತಿನೂ ಸಿಗುತ್ತೆ. ಗ್ರಹಗಳ ಸ್ಥಾನ ಈ ವ್ಯಾಪಾರಿಗಳಿಗೆ, ಕುಂಭರಾಶಿಯ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂತಹ ಸಮಯವಾಗಿದೆ. ಇದು ಒಳ್ಳೆ ಪ್ರಗತಿ ಮತ್ತು ಲಾಭ ತರುವಂತಹ, ವ್ಯಾಪಾರಿಗಳಿಗೆ ಲಾಭ ತರುವಂತಹ ಸಮಯ. ಕೆಲವರು ಪ್ರಗತಿಗೆ ಅವಕಾಶವನ್ನು ಹೊಂದಿರುತ್ತಾರೆ. ಹಾಗೆ ಉದ್ಯಮಿಗಳಿದ್ದರೆ, ಕುಂಭರಾಶಿ ಉದ್ಯಮಿಗಳಿದ್ದರೆ ಉತ್ತಮ ಲಾಭ ದೊರೆಯುತ್ತೆ. ಆರ್ಥಿಕವಾಗಿ ನಿಮಗೆ ಇದು ಬಹಳಷ್ಟು ಹಣವನ್ನು ಉಳಿಸುವುದಕ್ಕೆ ಸಾಧ್ಯವಾಗುತ್ತೆ. ಸಂಗಾತಿಯೊಂದಿಗಿನ ಸಂಬಂಧ ಬಲವಾಗಿರುತ್ತೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇದು ಬಹಳ ಉತ್ತಮವಾದಂತಹ ಸಮಯ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.